ನನ್ನ ಹೆಸರು ಮಾರುತಿ ಗಂಜಗಿರಿ ಅಂತೇಳಿ. ನಾನು ಭಾರತ್ ಮುಕ್ತಿ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದು, ನನ್ನ ಸಂಗಡಿಗ ಇರುವಂಥ ಶ್ಯಾಮ್ ರೆಡ್ಡಿ ಹಾಗೂ ಮೊಹಮ್ಮದ್ ಸಲ್ಮಾನ್ ನಾವೆಲ್ಲರೂ ಸೇರಿಕೊಂಡು ಇವತ್ತಿನ ದಿವಸ ಏನು ನಾಳೆ ಏನು ಹೋರಾಟ ಮಾಡ್ತಾ ಇದ್ದೀವಿ. ಕಳೆದ ಉಪಚುನಾವಣೆಯಲ್ಲಿ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೆ ಚಿಂಚೋಳಿ ತಾಲೂಕಿನಲ್ಲಿ ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡ್ತೀವಿ ಅಂತೇಳಿ ಏನು ವಚನ ಕೊಟ್ಟಿದ್ರು, ಆ ವಚನ ಭ್ರಷ್ಟ ಸರ್ಕಾರದ ವಿರುದ್ಧ ನಾವು ನಾಳೆ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಬೇಕು ಹಾಗೂ ಕೊರೋನಾ ಮಹಾಮಾರಿ ಕೊರೋನಾದಿಂದ ಹಾಗೂ ಏನು ಬರ ಮಳೆಯಿಂದ ಏನು ಬಹಳಷ್ಟು ಜನ ಕಂಗಾಲಾಗಿದ್ದರು, ಅದಕ್ಕೂ ದುಡಿಯುವಂಥ ಕೈಗಳಿಗೆ ಕೆಲಸ ಕೊಡಬೇಕು. ಫಾರೆಸ್ಟ್ ಇಲಾಖೆಯಲ್ಲಿ ಏನು ಸಾಮಾಜಿಕ ಅರಣ್ಯ ಇಲಾಖೆಯಲ್ಲಿ ಹೋದ್ರೆ ಪ್ರಾದೇಶಿಕ ಅರಣ್ಯ ಇಲಾಖೆಗೆ ಹೋಗಂಥೇಳಿ ಏನು ಅವು ಅಧಿಕಾರಿಗಳು ಹೇಳ್ತಾರೆ. ಈ ಇಬ್ಬರು ಅಧಿಕಾರಿಗಳ ಮಧ್ಯೆ ಗಂಡ ಹೆಣ್ತೀನಿ ನಡಬರ್ಕು ಕೂಸ್ ನುಗ್ಗದಪ್ಲೆ ಇವತ್ತು ಕೂಲಿ ಕಾರ್ಮಿಕರು ಆಗ್ಲತ್ತರ. ಅದ ದುಡಿಯುವ ಕೈಗಳಿಗೆ ಕೆಲಸ ಕೊಡಬೇಕು ಹಾಗೂ ಸ್ಥಳೀಯ ಸಿಮೆಂಟ್ ಫ್ಯಾಕ್ಟ್ರಿಗಳಲ್ಲಿ ಏನು ಐ ಟಿ ಐ ಮುಗಿಸಿರುವಂತಹ ವಿದ್ಯಾರ್ಥಿಗಳಿಗೆ ಅಪ್ರೆಂಟಿಶಿಪ್ ತರಬೇತಿ ಕೊಡಬೇಕು. ಮತ್ತು ಏನು ಕಿಶೋರಿಯರಿಗೆ ಬಾಣತಿಯರಿಗೆ ಗರ್ಭಿಣಿಯರಿಗೆ ಅಪೌಷ್ಟಿಕತೆ ಇರುವಂತಹ ಮಕ್ಕಳಿಗೆ ಏನು ಅಂಗನವಾಡಿಗಳಲ್ಲಿ ಕೊಡುವಂಥ ಮೊಟ್ಟೆಗಳು ಏನು ಸರಿಯಾಗಿ ಕೊಡ್ತಾ ಇಲ್ಲ. ಇವೆಲ್ಲ ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ನಾಳೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಿಂದ 12 ಗಂಟೆಗೆ ಪ್ರತಿಭಟನೆ ರ್ಯಾಲಿ ಮಾಡುತ್ತಾ ಸುಮಾರು 200-300 ಜನ ಭಾಗವಹಿಸುತ್ತಿರುವುದರಿಂದ ನಮ್ಮ ಬೇಡಿಕೆಗಳನ್ನು ಸರ್ಕಾರ ಕೂಡಲೇ ಈಡೇರಿಸಬೇಕು. ಇರಲಿಲ್ಲ ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ನಾವು ಅರೆಬೆತ್ತಲೆ ಮೆರವಣಿಗೆ ಮಾಡೋದ್ರ ಮೂಲಕ ಕುರುಡು ಸರ್ಕಾರದ ಕಣ್ಣನ್ನು ತೆರೆಸಬೇಕಾಗ್ತದೆ ಅಂತೇಳಿ ನಾವು ಈ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೀವಿ.